ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂತಹ ಪಾನೀಯವನ್ನು ಮಾಡಿ ಕುಡಿಯೋಣ. ಇದರಿಂದ ಏನೆಲ್ಲ ಲಾಭ ಅಂದರೆ, ಮನಸ್ಸಿನ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೇಕು. ಮತ್ತು ಒಂದು ರೀತಿ ಆತಂಕ ಗಾಬರಿ ಭಯ, ಈ ರೀತಿ ಮನಸ್ಸಿನ ದೌರ್ಬಲ್ಯಗಳು ಬಹಳಷ್ಟು ಇರುತ್ತವೆ. ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಒಂದು ಒಳ್ಳೆಯ ಪಾನೀಯವನ್ನು ಮಾಡಿಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಕುಡಿಯೋದ್ರಿಂದ ಏನಾಗುತ್ತೆ, ಮನಸ್ಸು ನೆಮ್ಮದಿಯಾಗಿರುತ್ತೆ, ಆತಂಕ ಪಡೋದು ಕಡಿಮೆ ಆಗುತ್ತೆ, ಒತ್ತಡಕ್ಕೆ ಸ್ವಲ್ಪ ಒಂದು ಬ್ರೇಕ್ ಸಿಕ್ಕತ್ತೆ. ಇದಕ್ಕೆ ನಾವು ಉಪಯೋಗಿಸ್ತಾ ಇರತಕ್ಕಂತಹ ಪದಾರ್ಥಗಳು ಏನು ಅಂದರೆ ನೋಡೋಣ ಬನ್ನಿ. ಇವತ್ತು ನಾವು ತಂದಿರುವ ಎಲ್ಲ ಪದಾರ್ಥವನ್ನು ಕೂಡ ನೀರಿನಲ್ಲಿ 2 ಗಂಟೆಗಳಿಗೆ ಮುಂಚೆನೇ ನೆನೆ ಹಾಕಿರಬೇಕು. ಇದು ಶ್ರೀಗಂಧದ ಪುಡಿಯನ್ನು ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಒಳ್ಳೆಯ ಎಳೆ ಕೇಸರಿ ಅಥವಾ ಕುಂಕುಮ ಕೇಸರಿ ಅಂತಾರೆ, ಈ ರೀತಿಯ ಕೇಸರಿಯನ್ನು, ಶುದ್ಧ ಕೇಸರಿಯನ್ನು ನೆನೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಪಚ್ಚಕರ್ಪೂರವನ್ನು ನೆನೆ ಹಾಕ್ಕೊಂಡಿದ್ದೀವಿ. ಇದು ಲವಂಗದ ಬೇರನ್ನು ಕೂಡ ಸ್ವಲ್ಪವೇ ತಗೊಂಡ್ರೂ ಸಾಕು. ಮತ್ತು ದಾಲ್ಚಿನ್ನಿ ಚಕ್ಕೆಯನ್ನು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇದನ್ನೆಲ್ಲ ಬಳಸಿ ಇವತ್ತು ಎಲ್ಲ ನೆನೆ ಹಾಕಿದ್ದೀವಲ್ವ, ಎಲ್ಲವನ್ನೂ ಶೋಧಿಸ್ಕೊಳ್ಳೋಣ. ಅದನ್ನು ಕುಡಿಯೋದ್ರಿಂದ ಎಷ್ಟು ಮನಸ್ಸು ರಿಲ್ಯಾಕ್ಸ್ ಆಗತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದೊಂದೇ ಪದಾರ್ಥಗಳನ್ನು ಶೋಧಿಸ್ಕೊಳ್ತಾ ಬರೋಣ. ಇದು ಪಚ್ಚಕರ್ಪೂರವನ್ನು ಹಾಕಿರ್ತಕ್ಕಂಥದ್ದು. ಪಚ್ಚಕರ್ಪೂರವನ್ನು ಸುಮ್ಮನೆ ಹಿಂಗಂದರೆ ಪುಡಿ ಆಗತ್ತೆ. ಇದಕ್ಕೆ ಕೇಸರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇದು ದಾಲ್ಚಿನ್ನಿ ಚಕ್ಕೆ ಇರ್ತಕ್ಕಂಥ ನೀರು, ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಲವಂಗ ನೆನೆ ಹಾಕಿರುವಂಥ ನೀರು, ಸ್ವಲ್ಪ ಏಲಕ್ಕಿ ಪುಡಿಯನ್ನು ನಾವು ಈ ಶ್ರೀಗಂಧದ ಜೊತೆಗೆ ಬೆರೆಸ್ಕೊಳ್ಳೋಣ. ಅದನ್ನು ಶೋಧಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಶ್ರೀಗಂಧ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂತಹ ಈ ಪಾನೀಯದಲ್ಲಿ. ಇದಕ್ಕೆ ನಾವು ಇದನ್ನು ನೆನೆಸಿಟ್ಕೊಂಡಿರ್ತಕ್ಕಂಥ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳೋಣ. ಅಥವಾ ಶ್ರೀಗಂಧದ ಕೊರಡಿದ್ರೆ ಮನೆಯಲ್ಲಿ ಗಂಧವನ್ನು ತೆಗೆದು ಸ್ವಲ್ಪ ಅದಕ್ಕೆ ಹಾಕ್ಕೊಂಡ್ರೂ ಕೂಡ ಸಾಕಾಗತ್ತೆ. ಇದನ್ನು ಒಂದು ಲೋಟಕ್ಕೆ ಬೆರೆಸ್ಕೊಳ್ಳುವಂಥದ್ದು ಹಾಕ್ಕೊಳ್ಳೋಣ. ಶ್ರೀಗಂಧದ ಪಾನೀಯ ರೆಡಿಯಾಗಿದೆ. ಇದನ್ನು ಕುಡಿಯೋದ್ರಿಂದ ನೋಡಿ ಅದ್ಭುತವಾದಂತಹ ಚಮತ್ಕಾರಗಳನ್ನು ಮಾಡುತ್ತೆ ಈ ಶ್ರೀಗಂಧ. ಇದಕ್ಕೆ ಎಷ್ಟೊಂದು ಬೆಲೆ ನೋಡಿ. ನಮ್ಮ ಪೂರ್ವಿಕರು ಯಾವುದೆಲ್ಲ ಪದಾರ್ಥಗಳನ್ನು ದೈವೀ ಕೃಪೆಗಾಗಿ ಅಂತ ನಾವು ಬಳಕೆ ಮಾಡ್ತೀವಿ, ಅದೆಲ್ಲವೂ ಕೂಡ ಅತಿ ಅಮೂಲ್ಯವಾದಂತಹ ಔಷಧೀಯ ಗುಣಗಳು ಇರತಕ್ಕಂಥದ್ದು. ಅದರಲ್ಲಿ ಈ ಶ್ರೀಗಂಧ ಒಂದು, ಗಂಧವನ್ನು ತೆಗೆದು ಸ್ವಾಮಿಗೆ ಸಮರ್ಪಣೆ ಮಾಡಲಿಲ್ಲ ಅಂದರೆ ಯಾವ ಪೂಜೆಯೂ ಪೂರ್ಣವಾಗೋದೇ ಇಲ್ಲ. ಅಷ್ಟೇ ಅಲ್ಲ, ಶ್ರೀಗಂಧಕ್ಕೆ ಬಹಳ ಬೇಡಿಕೆ ಇರತಕ್ಕಂಥದ್ದು ಒಂದು ಇದರ ಪರಿಮಳಕ್ಕಾಗಿ, ಮತ್ತೊಂದು ಇದರ ಒಂದು ಈ ಮರ ಬೇರೆಯ ಮರಕ್ಕಿಂತ ಬಹಳ ನುಣುಪಾದ ಒಂದು ತತ್ವವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಇದು ತೆಗೆದಂತೆಲ್ಲ ಪರಿಮಳ ಹೆಚ್ಚು ಹೆಚ್ಚು ಬರುವಂಥದ್ದು. ಹಾಗಾಗಿ ಇದಕ್ಕೆ ಬೆಲೆಯೂ ಕೂಡ ತುಂಬ ದುಬಾರಿ. ಅಂದರೆ ಇಷ್ಟೊಂದು ಬೆಲೆ ಬಾಳುವಂತಹ ಈ ಮರ ಆರೋಗ್ಯದ ದೃಷ್ಟಿಯಲ್ಲಿಯೂ ಕೂಡ ಅಷ್ಟೇ ಬೆಲೆ ಬಾಳುವಂಥದ್ದು. ಯಾಕೆ ಅಂದರೆ ಬೇರೆ ನಾವು ಶಾರೀರಿಕವಾಗಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಮಾಡಿ ಸರಿ ಮಾಡ್ಕೋಬಹುದು, ಆದರೆ ಈ ಮಾನಸಿಕವಾಗಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಮಾಡೋದು ಬಹಳ ಕಷ್ಟ.
ಆ ನಿಟ್ಟಿನಲ್ಲಿ ನಮಗೆ ಶ್ರೀಗಂಧ ಸಹಕಾರಿಯಾಗುವಂಥದ್ದು. ಹಾಗಾಗಿ ಈ ಶ್ರೀಗಂಧದ ಪಾನೀಯವನ್ನು ಮಾಡಿ ಸೇವನೆ ಮಾಡೋದ್ರಿಂದ ಯಾವುದೇ ರೀತಿಯ ಸೋಂಕುಗಳಿರಲಿ, ಯಾವುದೇ ಬ್ಯಾಕ್ಟೀರಿಯಾಗಳು ವೈರಸ್ಗಳಿಂದ ಬರ್ತಕ್ಕಂತಹ ಸೋಂಕುಗಳಲ್ಲಿ ಅದನ್ನು ನಿವಾರಣೆ ಮಾಡಿಕೊಡುತ್ತೆ. ಮತ್ತು ಯಾರಿಗಾದರೂ ಕೂಡ ಈ ಹೊರಗಡೆ ಬೇರೆ ಬೇರೆ ಯಾತ್ರಾ ಸ್ಥಳಗಳಿಗೆ ಹೋಗ್ತೀವಲ್ವ, ಅಲ್ಲೆಲ್ಲ ಹೋಗದಾಗ ಹಾಗೂ ಹೀಗೂ ಸುಮಾರಾಗಿರ್ತಾರೆ, ಬಂದ ತಕ್ಷಣ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಯಾಕಾಗಿ ಹೀಗಾಗತ್ತೆ ಅಂತಂದರೆ ನೀರಿನ ಬದಲಾವಣೆ, ಹವದ ಬದಲಾವಣೆಯಿಂದ ಹೀಗಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನೋಡಿ, ನೀವು ಪರಸ್ಥಳಗಳಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪ್ರಸಾದದ ರೂಪದಲ್ಲಿ ಒಂದು ಚಿಟಿಕೆಯಷ್ಟು ಶ್ರೀಗಂಧದ ಗಂಧವನ್ನು ಕೊಡ್ತಾರೆ. ಅದನ್ನು ಕೆಲವರು ಹಣೆಗೆ ಇಟ್ಕೊಳ್ತಾರೆ, ಕೆಲವರು ಬಾಯಿಗೆ ಹಾಕ್ಕೊಳ್ತಾರೆ. ಇದನ್ನು ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಹೊರಗಡೆ ಹೋದಾಗ ನೀವು ನೀರು ಬದಲಾವಣೆ ಆಯ್ತಲ್ಲ, ಆ ನೀರಿನಿಂದ ಬಂದಂತಹ ಬ್ಯಾಕ್ಟೀರಿಯಾಗಳು ಅಥವಾ ವೈರಸ್ಗಳಿಂದ ನಿಮಗೆ ಯಾವುದೇ ರೀತಿಯ ಆರೋಗ್ಯದ ತೊಂದರೆ ಬರೋದಿಲ್ಲ. ಹಣೆಗೆ ಇಟ್ಕೊಳ್ಳೋದ್ರಿಂದ ಆ ಗಾಳಿಯ ಬದಲಾವಣೆಯಿಂದ ಚರ್ಮದಲ್ಲಿ ಬರ್ತಕ್ಕಂತಹ ಸೋಂಕುಗಳು ಬರೋದಿಲ್ಲ. ಎಷ್ಟೊಂದು ಬುದ್ಧಿವಂತರು ನಮ್ಮ ಪೂರ್ವಿಕರು. ಹಾಗಾಗಿ ಈ ಶ್ರೀಗಂಧದ ಪಾನೀಯವನ್ನು ಸೇವನೆ ಮಾಡೋದ್ರಿಂದ ಎಲ್ಲ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂತಹ ಸೋಂಕುಗಳು ತಪ್ಪತ್ತೆ, ಚರ್ಮದ ಬಾಧೆಯನ್ನು ನಿವಾರಣೆ ಮಾಡಿಕೊಡುತ್ತೆ, ಆರೋಗ್ಯವನ್ನು ವೃದ್ಧಿಸಿಕೊಡುತ್ತೆ, ಇದರ ಜೊತೆಗೆ ಮನಸ್ಸಿನ ಸ್ವಾಸ್ಥ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅಂದರೆ ಖಿನ್ನತೆಗೆ ಒಳಗಾಗಿರ್ತಕ್ಕಂಥವರು, ಮನಸ್ಸಿನಲ್ಲಿ ಯಾವಾಗಲೂ ದುಗುಡವನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಆಂಗ್ಸೈಟಿ ಇರತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಈ ಪಾನೀಯ ಅತ್ಯಂತ ಶ್ರೇಷ್ಠವಾದದ್ದು. ಮತ್ತ್ಯಾಕೆ ತಡ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಎಲ್ಲರ ಆರೋಗ್ಯವು ತುಂಬ ಮುಖ್ಯ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು, ನನ್ನೊಂದಿಗೆ ನೀವು. ಅಲ್ಲಿಯವರೆಗೆ ನಮಸ್ತೆ.